ರೇವಣ್ಣ ಮತ್ತು ಯೋಗರಾಜ್ ಭಟ್ ಅವರು ಮತ್ತೆ ಒಂದಾಗಿದ್ದಾರೆ. ಈಗಷ್ಟೇ ಟಗರು ಚಿತ್ರ ಮುಗಿಸಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಒಂದರ ನಂತರ ಇನ್ನೊಂದು ಆಫರ್ಗಳು ಬರುತ್ತಿದ್ದು ಸದ್ಯ ಸೈನ್ ಹಾಕಿರುವ ಚಿತ್ರಗಳಲ್ಲಿ ಮಾತ್ರ ಬ್ಯುಸಿಯಾಗಿದ್ದಾರೆ. ಟಗರು ಯಶಸ್ಸಿನ ಗುಂಗಿನಲ್ಲಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಿರ್ದೇಶಕ ಯೋಗರಾಜ್ ಭಟ್ ಜೊತೆಗೆ ಹೊಸ ಚಿತ್ರ ಮಾಡುವುದು ಪಕ್ಕಾ ಆಗಿದೆ. ಯೋಗರಾಜ್ ಭಟ್ ಅವರ ಮುಂದಿನ ಚಿತ್ರ ಪಂಚತಂತ್ರ ಮುಗಿದ ತಕ್ಷಣ ಶಿವರಾಜ್ ಕುಮಾರ್ ಅವರಿಗೆ ನಿರ್ದೇಶನ ಮಾಡಲಿದ್ದಾರೆ ಎಂಬುದು ನಿರ್ಮಾಪಕರು ಸ್ಪಷ್ಟಪಡಿಸಿದ್ದಾರೆ. ಯೋಗರಾಜ್ ಭಟ್ ಮುಂಗಾರು ಮಳೆ ಖ್ಯಾತಿಯ ನಿರ್ದೇಶಕರು. ಬಹುತೇಕ ಪ್ರೇಮ ವಿಷಯದ ಚಿತ್ರಗಳಲ್ಲಿ ಹೆಚ್ಚು ಕೆಲಸ ಮಾಡಿದ್ದಾರೆ. ಈ ಸಾಹಸ ಚಿತ್ರದ ಮೂಲಕ ಏಕತನದ ಚಿತ್ರದಿಂದ ಹೊರಬರುವ ವಿಶ್ವಾಸದಲ್ಲಿದ್ದಾರೆ. ಚಿತ್ರವು ಯಾರೊಂದಿಗೆ ಸಂಬಂಧ ಹೊಂದಬಹುದು ಎನ್ನುವುದು ಕುತೂಹಲ ಮೂಡಿಸಿದೆ. ಜೊತೆಗೆ ಯೋಗರಾಜ್ ಅವರು ಆಕ್ಷನ್ ಆಧಾರಿತ ವಿಷಯ ಇಟ್ಟುಕೊಂಡು ಚಿತ್ರ ಮಾಡುತ್ತಿರುವುದು ಎಂಬುದು ಮೂಲಗಳಿಂದ ತಿಳಿದು ಬಂದಿದೆ. ರಶ್ಮಿ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಭಾಸ್ಕರ್ ಈ ಚಿತ್ರವನ್ನು ನಿರ್ಮಿಸುತ್ತಿದ್ದು ಚಿತ್ರದ ಒಂದು ಸಾಲು ಕೇಳಿದ ಶಿವಣ್ಣ ಅಭಿನಯಿಸುವುದಾಗಿ ಒಪ್ಪಿಕೊಂಡಿದ್ದು ಇದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಎಂಬ ಮಾತುಗಳು ಗಾಂಧಿನಗರದಲ್ಲಿ ಕೇಳಿ ಬರುತ್ತಿವೆ. ನಿರ್ಮಾಪಕ ಭಾಸ್ಕರ್ ಈ ಹಿಂದೆಯೇ ಅಂದರ್ ಬಹಾರ್ ಸಿನಿಮಾದಲ್ಲಿ ಶಿವಣ್ಣನೊಂದಿಗೆ ಕೆಲಸ ಮಾಡಿದ್ದಾರೆ. ಇದು ಶಿವಣ್ಣನೊಂದಿಗೆ ಎರಡನೇ ಸಿನಿಮಾ ಆಗಿದ್ದು ಶಿವಣ್ಣನಿಗೆ ಚಿತ್ರಗಳ ಮೇಲೆ ಚಿತ್ರಗಳು ಬರುತ್ತಿದ್ದು ಯಾವ ಚಿತ್ರ ಒಪ್ಕೊಳ್ಬೇಕು ಬಿಡಬೇಕು ಎಂಬುದೇ ದೊಡ್ಡ ಆಯಾಸವಾಗಿದೆ. ಇನ್ನು ಹೆಸರಿಡದ ಈ ಚಿತ್ರದ ಚಿತ್ರೀಕರಣ ನವೆಂಬರ್ ತಿಂಗಳಲ್ಲಿ ಆರಂಭವಾಗಲಿದ್ದು ಚಿತ್ರದ ಬಗ್ಗೆ ಚಿತ್ರತಂಡ ಒಳ್ಳೆಯ ಭರವಸೆ ಇಟ್ಕೊಂಡಿದೆ. ಶಿವಣ್ಣ ಯೋಗರಾಜ್ ಭಟ್ ಕಾಂಬಿನೇಷನ್ ಅಲ್ಲಿ ಚಿತ್ರ ನೋಡಲು ಇನ್ನೂ ಕೆಲವು ದಿನಗಳು ಕಾಯಲೇಬೇಕು.